ಮೈಸೂರಲ್ಲಿ ಬಿಜೆಪಿ ಕಟ್ಟಿ ಹಾಕೋಕೆ ದೋಸ್ತಿಗಳು ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಕುರಿತಾಗಿ ಬ್ರೇಕಿಂಗ್ ನ್ಯೂಸ್. ಮೈಸೂರಿನಲ್ಲಿ ಬಿಜೆಪಿಯನ್ನ ಕಟ್ಟಿ ಹಾಕೋಕೆ ದೋಸ್ತಿಗಳು ನಾನಾ ತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಮೈಸೂರು ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ತುರ್ತು ಸಭೆಗೆ ಕರೆದಿದ್ದಾರೆ. ಜಿಲ್ಲಾ ಶಾಸಕರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಜೆಡಿಎಸ್ ಮುಖಂಡರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ಮೈತ್ರಿ ಅಭ್ಯರ್ಥಿಗೆ ಸಹಕಾರ ನೀಡುವ ಸಂಬಂಧ ಸಭೆಗೆ ಕರೆದಿದ್ದಾರೆ ಜಿಟಿಡಿ. ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಜಿಟಿಡಿ ಮುನಿಸಿಕೊಂಡಿದ್ರು. ಎಲ್ಲ ಮುನಿಸು ಮರೆತು ಒಂದಾಗುವಂತೆ ಜೆಡಿಎಸ್ ವರಿಷ್ಠರು ಕರೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ತುರ್ತು ಸಭೆಗೆ ಕರೆದು ಮಾತುಕತೆಯನ್ನ ಜಿಟಿಡಿ ನಡೆಸುತ್ತಾರೆ. ಮೈಸೂರಿನಲ್ಲಿ ಬಿಜೆಪಿಯನ್ನ ಕಟ್ಟಿ ಹಾಕೋಕೆ ಈಗ ದೋಸ್ತಿಗಳು ರಣತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಮೈಸೂರು ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಈಗಾಗಲೇ ತುರ್ತು ಸಭೆಗೆ ಕರೆದಿರುವಂತಹದ್ದು. ಜಿಲ್ಲಾ ಶಾಸಕರು ಹಾಗೆ ಜಿಲ್ಲಾ ಪಂಚಾಯತ್ ಸದಸ್ಯರು, ಜೆಡಿಎಸ್ ಮುಖಂಡರ ಜೊತೆ ಜಿಟಿಡಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮೈತ್ರಿ ಅಭ್ಯರ್ಥಿಗೆ ಸಹಕಾರ ನೀಡುವ ಸಂಬಂಧ ಸಚಿವ ಜಿಟಿಡಿ ಸಭೆಗೆ ಕರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇನು ಸಿದ್ದರಾಮಯ್ಯ ವಿರುದ್ಧ ಜಿಟಿಡಿ ಮುನಿಸಿಕೊಂಡಿದ್ರು. ಸೊ ಎಲ್ಲಾ ಮುನಿಸು ಮರೆತು ಒಂದಾಗುವಂತೆ ಜೆಡಿಎಸ್ ವರಿಷ್ಠರು ಕರೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ತುರ್ತು ಸಭೆಗೆ ಕರೆದು ಮಾತುಕತೆಯನ್ನ ನಡೆಸುತ್ತಿದ್ದಾರೆ ಜಿಟಿಡಿ. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಎಸ್ ಸುರೇಶ್, ಸಭೆಯ ಉದ್ದೇಶ ಏನು ಅಂತ? ಖಂಡಿತವಾಗ್ಲೂ ಅಂಕಿತ, ಈಗಾಗಲೇ ಮೈಸೂರಿನ ಒಂದು ಭಾಗದಲ್ಲಿ ಈಗಾಗಲೇ ಜೆಡಿಎಸ್ ಕಾಂಗ್ರೆಸ್ ಗೆ ಒಂದು ಸಹಕಾರ ಕೊಡ್ತಿತ್ತು, ಒಂದು ಆರೋಪಗಳು ಕೇಳಿ ಬರ್ತಿತ್ತು. ಬಹಿರಂಗವಾಗಿ ಸಚಿವರು ಕೂಡ ಒಂದು ಕರೆದಂತ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು ಕೂಡ ಆ ಸಭೆಗೆ ಗೈರು ಹಾಜರಿಯನ್ನ ಆಗಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಜೆಡಿಎಸ್ ನ ವರಿಷ್ಠರು ಎಲ್ಲವನ್ನು ಮರೆತು ಒಂದಾಗ್ಬೇಕು ಅನ್ನೋ ಒಂದು ಸೂಚನೆಯನ್ನ ಜಿಟಿ ದೇವೇಗೌಡರಿಗೆ ಕೊಡ್ತಾರೆ. ಆ ಒಂದು ಆದೇಶದಂತೆ, ಆ ಒಂದು ಸೂಚನೆಯಂತೆ ಜಿಟಿ ದೇವೇಗೌಡರು ಅಂದ್ರೆ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಶಾಸಕರಿಂದ ಹಿಡಿದು ಅವರ ಪಕ್ಷದ ಪ್ರಮುಖ ಮುಖಂಡರನ್ನ ಪ್ರತಿಯೊಬ್ಬರನ್ನು ಕೂಡ ಕರೆಸಿ ಹಂತ ಹಂತವಾಗಿ ಒಂದು ಗಂಟೆ ಒಂದು ಸಮಯದ ಒಂದು ಅಂತರದಲ್ಲಿ ಎಲ್ಲರ ಮೂವರ ಒಂದು ಸಭೆಯನ್ನು ಕೂಡ ಕರೆದಿರುವಂತದ್ದು. ಮೈಸೂರಿನ ಹುಣಸೂರು ರಸ್ತೆಯಲ್ಲಿರುವಂತಹ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈಗಾಗಲೇ ತನ್ನ ಒಂದು ಅಸ್ತಿತ್ವವನ್ನ ಸ್ಥಾಪನೆಯನ್ನ ಮಾಡ್ಕೊಂಡಿದೆ ಜೆಡಿಎಸ್. ಹಾಗಾಗಿ ಆ ಒಂದು ಭಾಗದಲ್ಲಿ ಅಭ್ಯರ್ಥಿಗೆ ಸಹಕಾರವನ್ನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಸಮಯಾವಕಾಶ ತುಂಬಾನೇ ಕಡಿಮೆ ಇದೆ, ಆದ್ರೂ ಕೂಡ ಒಂದು ಹಾವು ಮುಂಗುಸಿತರ ಇದ್ದಂತ ಸಿದ್ದರಾಮಯ್ಯ ಮತ್ತೆ ಜಿ ಟಿ ದೇವೇಗೌಡರು ಈ ಒಂದು ಸೂಚನೆಯಿಂದಾಗಿ ಒಂದಾಗುವಂತ ಸಂದರ್ಭ ಎದುರಾಗಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಒಂದು ರೀತಿಯಲ್ಲಿ ಶಾಂತರಾಗಿ ಸಭೆಯನ್ನ ಮಾಡ್ತಾ ಇದ್ದಾರೆ ಜಿ ಟಿ ದೇವೇಗೌಡರು. ಒಂದು ರೀತಿಯಲ್ಲಿ ಸಹಕಾರವನ್ನ ಕೊಡಲೇಬೇಕಾದ ಅನಿವಾರ್ಯತೆಯನ್ನು ಕೂಡ ಎದುರಾಗಿದೆ. ಆದ್ರೆ ಈ ಒಂದು ಸಭೆಯಿಂದ ಎಲ್ಲವೂ ಕೂಡ ಬದಲಾವಣೆ ಆಗುತ್ತಾ, ಜೊತೆಗೆ ಸಹಕಾರವನ್ನ ಕಾರ್ಯಕರ್ತರು, ತಳಮಟ್ಟದ ಕಾರ್ಯಕರ್ತರು ಏನು ಕಾಂಗ್ರೆಸ್ ವಿರುದ್ಧವಾಗಿ ಕೆಲಸವನ್ನ ಮಾಡಿದ್ರು ಅವರು ಸಹಕಾರವನ್ನ ಕೊಡ್ತಾರಾ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ. ನಮ್ರತಾ. ಓಕೆ, ಧನ್ಯವಾದ ಸುರೇಶ್ ತಮ್ಮೆಲ್ಲ ಮಾಹಿತಿಗೆ.